ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ಸೊ ಹಾಗಾದ್ರೆ ವರಮಹಾಲಕ್ಷ್ಮಿಯನ್ನ ಹೇಗೆ ಕೂರಿಸಬೇಕು, ಕಳಸವನ್ನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಜೊತೆಗೆ ಸೀರೆಯನ್ನ ಹೇಗೆ ಉಡಿಸಬೇಕು ಅನ್ನುವಂತಹ ಕನ್ಫ್ಯೂಷನ್ ಸಾಕಷ್ಟು ಜನರ ಹತ್ರ ಇರುತ್ತೆ. ಸೊ ಈ ಒಂದು ಎಪಿಸೋಡ್ ನಲ್ಲಿ ನಾ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ವರಮಹಾಲಕ್ಷ್ಮಿಯನ್ನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಹೇಗೆ ಸೀರೆಯನ್ನ ಉಡಿಸ್ಬೇಕು, ಜೊತೆಗೆ ಅಲಂಕಾರವನ್ನ ಹೇಗೆ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ, ಬನ್ನಿ. ನನ್ ಜೊತೆ ಸಂಗೀತಾ ರಮೇಶ್ ಅವರಿದ್ದಾರೆ. ವರಮಹಾಲಕ್ಷ್ಮಿಯ ಹಬ್ಬದ ದಿನ ವರಮಹಾಲಕ್ಷ್ಮಿಗೆ ಹೇಗೆ ಕಳಸವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು, ಸೀರೆಯನ್ನ ಹೇಗೆ ಉಡಿಸ್ಬೇಕು, ಜೊತೆಗೆ ಹೇಗೆ ಅಲಂಕಾರವನ್ನ ಮಾಡ್ಬೇಕು ಅನ್ನೋದನ್ನ ಅವರೇ ತೋರಿಸ್ತಾ ಹೋಗ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈ ತರ ಪೀಠ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ತುಂಬಾ ಜನ ಸ್ಟ್ಯಾಂಡ್ ಯೂಸ್ ಮಾಡೋದಿಲ್ಲ, ಕೆಲವರು ಈ ಪೀಠದ ಮೇಲೆ ಕಳಸ ಇಟ್ಟು ಹಾಗೆ ಉಡಿಸ್ತಾರೆ. ಸೊ ನಾನು ಇವತ್ತಿನ ದಿನ ನಾನು ಈ ಪೀಠನ ಯೂಸ್ ಮಾಡ್ತಾ ಇದ್ದೀನಿ, ಬನ್ನಿ ಹೇಗೆ ಅಂತ ನೋಡೋಣ. ಪೀಠ ಇಟ್ಟು ನಾನು ಇದ್ರ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಮತ್ತು ಇಲ್ಲೊಂದು ಪ್ಲೇಟ್ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿದ್ದೀನಿ. ಸೊ ಈ ಅಕ್ಕಿಗೆ ಸ್ವಲ್ಪ ಅರಶಿನ ಕುಂಕುಮ ಹಾಕ್ಕೊಳ್ಳೋಣ. ಇದು ಕಳಸ ಬಂದುಬಿಟ್ಟು ನೀವು ಯಾವುದಾದ್ರೂ ನಿಮ್ಮ ಅನುಕೂಲಕ್ಕೆ ಯೂಸ್ ಮಾಡ್ಕೊಬೋದು. ಅಂದರೆ ಹಿರಿಯರ ಪ್ರಕಾರ ಸ್ಟೀಲ್ ಎಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಈ ಥರ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನೀಗ ತಾಮ್ರದ ಚೊಂಬನ ಯೂಸ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ನೀರು ಹಾಕಿದ್ದೀನಿ, ಮತ್ತು ಇದರಲ್ಲಿ ಡ್ರೈ ಫ್ರೂಟ್ಸು, ಮತ್ತು ಅರಶಿನ, ಕುಂಕುಮ, ಮತ್ತು ಕಾಯಿನ್ಸು ಹಾಕ್ತಾ ಇದ್ದೀನಿ. ಅರಶಿನ ಕುಂಕುಮ ಹಾಕ್ತಿದ್ದೀನಿ. ಮತ್ತು ವಿಳೆದೆಲೆ, ವಿಳೆದೆಲೆ ಆದರೂ ಇಡ್ಬೋದು, ಇಲ್ಲ ಅಂದರೆ ಮಾವಿನ ಎಲೆ ಬರುತ್ತಲ್ವಾ, ಸೊ ಮಾವಿನ ಎಲೆ ಆದರೂ ಯೂಸ್ ಮಾಡ್ಕೊಬೋದು. ಮೂರಾದರೂ ಇಡ್ಬೋದು, ಇಲ್ಲ ಐದಾದರೂ ಇಡ್ಬೋದು. ಸದ್ಯಕ್ಕೆ ನಾನು ಮೂರು ಇಡ್ತಾ ಇದ್ದೀನಿ. ನೋಡೋಕೆ ಹೋಗ್ತಿದ್ದೆ ಅದಕ್ಕೂ ಅರಶಿನ ಕುಂಕುಮ ಇಟ್ಕೊಳ್ಳೋಣ. ನಿಮ್ಮ ಈ ಥರ ಇಲ್ಲಿ ನಾವು ಸೆಂಟರ್ ಪಿನ್ ಹಾಕಿದ್ದೀವಿ ನೋಡಿ, ಅಲ್ಲ ಕರೆಕ್ಟಾಗಿ ಇದೆಲ್ಲ ಬ್ಯಾಕ್ ಸೈಡ್ ಬಿಟ್ಬಿಡ್ಬೇಕು. ಇದು ನೋಡಿ, ನಾನು ಈ ಥರ ನೆರಿಗೆ ಸೆಂಟ್ರ್ ಪೋರ್ಷನಲ್ಲಿ ಪಿನ್ ಹಾಕಿದ್ನಲ್ಲ, ಅದು ಕರೆಕ್ಟಾಗಿ ಇಲ್ಲಿ ಬರಬೇಕು. ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ. ಬ್ಯಾಕಿಂದ ನಾವು ಸೆರಿಗೆ ಯಾವ ಥರ ತೊಳ್ತೀವೋ ಆ ಥರ ನಾನು ಈ ಥರ ತೊಗೊಂಡಿದ್ದೀನಿ. ಸೊ ಇದನ್ನಲ್ಲಿ ಇಡೋಣ. ಇವಾಗ ಬಂದು ಕಳಸ ಇದ್ರ ಮೇಲೆ ಇಡೋಣ. ನಾವು ಫ್ಲೀಟ್ಸ್ ಎಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀವಿ.
ಪ್ಯಾನ್ ಇದೊಳಗಡೆ ಇಡ್ತಾ ಇದ್ದೀನಿ. ನೋಡಿ ತೆಂಗಿನಕಾಯಿ ಕರೆಕ್ಟಾಗಿ ಇದರಲ್ಲಿ ಫಿಟ್ ಆಗಿದೆ. ಸೊ ನೀವು ಈ ಥರ ನೋಡಿ, ನಿಮ್ಮ ಹತ್ರ ಯಾವ ಒಡವೆ ಇರುತ್ತೋ, ಗೋಲ್ಡ್ ಅಂತಲ್ಲ, ನಿಮ್ಮ ಹತ್ರ ಯಾವ ಒಡವೆ ಇರುತ್ತೋ ಲಕ್ಷ್ಮಿಗೆ ನೀವು ಅಲಂಕಾರ ಮಾಡ್ಬೋದು. ಅದು ಗೋಲ್ಡೇ ಹಾಕಬೇಕಂತ ಏನಿಲ್ಲ, ಇವಾಗ ತುಂಬ ಆರ್ಟಿಫಿಷಿಯಲ್ಸ್ ಎಲ್ಲ ಸಿಗುತ್ತೆ. ಸೊ ನಿಮ್ಮ ಕನ್ವಿನೆಂಟು ಹಾಕಿ. ಲಕ್ಷ್ಮಿ ಯಾವಾಗಲೂ ಒಡವೆ ತುಂಬ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಒಡವೆ ಹಾಕೋಣ. ಈ ಥರ ನೀವು ಸ್ಟ್ಯಾಂಡ್ ತೊಗೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಹೂವು ಹಾಕೋದಕ್ಕೆ ಮತ್ತು ಒಡವೆ ಹಾಕೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಈ ಥರ ಚೋಕರ್ ಹಾಕ್ತಿದ್ದೀನಿ. ಚೋಕರ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಈ ಕತ್ತಿನ ಭಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಇದು ಚಂಬಿದೆ ಅಲ್ಲ ಅದು ಕೂಡ ಕವರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಚೋಕರ್ ಹಾಕ್ತಾ ಇದ್ದೀನಿ. ನೋಡಿ, ನಾನೀಗ ಲಕ್ಷ್ಮೀನ ಮಣ್ಣಿಂದ ತೊಗೊಂಡಿದ್ದೀನಿ. ಕೆಲವರೆಲ್ಲ ಬೆಳ್ಳಿದ್ರಲ್ಲೂ ಇಡ್ತಾರೆ, ಈ ಥರ ಮಣ್ಣಿಂದ್ರಲ್ಲೂ ಇಡ್ತಾರೆ, ಮತ್ತು ಇದರಲ್ಲೇ ಎಲ್ಲ ಜ್ಯುವೆಲ್ರಿ ಹ್ಯಾಡೆಡ್ ಇರುತ್ತೆ. ನೋಡಿ, ಜ್ಯುವೆಲ್ರಿ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ಪ್ಲೈನ್ ಕೂಡ ಬರುತ್ತೆ, ನೀವು ಹತ್ರ ಪ್ಲೈನ್ ತೊಗೊಂಡು ನೀವೇ ಎಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕ್ಕೋಬೋದು. ಮತ್ತು ಬೆಳ್ಳಿದಂದರೆ ಬೆಳ್ಳಿದು ಕೂಡ ಇವಾಗ ಈ ಥರನೇ ಬಂದುಬಿಟ್ಟಿದೆ. ಸೊ ನೋ ಸ್ಪಿನ್ನು, ಮತ್ತು ನೆಕ್ಲೆಸ್ಸು, ಮತ್ತು ನೋಡಿ ಇದೆಲ್ಲ ಸ್ಟೋನು, ಬಿಂದಿ ಎಲ್ಲನೂ ರೆಡಿ ಇದೆ. ನಮಗೆ ಬ್ಯುಸಿ ಇರೋಂಥವರು ನೀವು ಈ ಥರ ನೋಡಿ ತೊಗೊಳ್ಬೋದು, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಅದಕ್ಕೋಸ್ಕರ. ಸೊ ನಾನು ಈ ಥರ ತೊಗೊಂಡಿದ್ದೀನಿ ಇವತ್ತು. ಬನ್ನಿ, ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಮಕ್ವಾಡ ಇಟ್ಕೊಂಡು ನೀವು ತೆಂಗಿನಕಾಯಿಗೆ ಟೈಟಾಗಿ ಕಟ್ಕೋಬೇಕು. ಬಂದು ನಾನು ಪ್ಲಾಸ್ಟಿಕ್ ಫ್ಲವರ್ನ ಹಾಕ್ತಾ ಇದ್ದೀನಿ. ಸೊ ನೀವು ಕೂರಿಸೋವಾಗ ಒರಿಜಿನಲ್ ಫ್ಲವರೇ ಹಾಕಿ, ಮತ್ತು ಅಲಂಕಾರಕ್ಕೋಸ್ಕರ ನಾವು ಯೂಸ್ ಮಾಡ್ಕೊಬೋದು. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಮೇಯ್ನಾಗಿ ದೇವ್ರನ್ನ ಹಾಗೆ ಕೂರಿಸ್ಬಾರ್ದು, ಯಾಕೆ ಅಂದರೆ ಲಕ್ಷ್ಮಿ ಬಂದು ಮುತ್ತೆ ಇದೆ. ಸೊ ಅವ್ರಿಗೆ ತಾಳಿ ಕಟ್ಟಿನೇ ಕೂರಿಸ್ಬೇಕು. ನಿಮ್ಮ ಕನ್ವಿನೆಂಟು, ನೀವು ಗೋಲ್ಡ್ ಹಾಕ್ತಿರೋ ಇಲ್ಲ ಆರ್ಟಿಫಿಷಿಯಲ್ ಹಾಕ್ತಿರೋ, ಏನು ಬೇಕಾದರೂ ಹಾಕ್ಬೋದು, ಆದರೆ ಅಮ್ಮನಿಗೆ ತಾಳಿ ಅಂತ ಹಾಕಲೇಬೇಕು. ನಾನೀಗ ಅರ್ಶಿನದ ಕೊಂಬು ಮತ್ತು ಅರ್ಶಿನದ ದಾರದಲ್ಲಿ ಕಟ್ಕೊಂಡಿದ್ದೀನಿ. ಇದನ್ನು ನಾವು ಕಟ್ಟೋಣ. ಅರ್ಶಿನ ಕುಂಕುಮ ಇಡೋಣ. ನೀವೇನೇ ಆರ್ಟಿಫಿಷಿಯಲ್ಲು ಸ್ಟಿಕ್ಕರ್ ಇಡ್ಬೋದು, ಇಲ್ಲ ಈ ಥರ ಸ್ಟೋನು ಯಾವುದಾದ್ರೂ ಇಡ್ಬೋದು, ಆದರೆ ಅಮ್ಮನಿಗೆ ಅಂತ ಅರ್ಶಿನ ಕುಂಕುಮ ಇಡಲೇಬೇಕು. ಶಂಕುಚಕ್ರಗದಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ.
ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಎಷ್ಟು ಸುಂದರವಾಗಿ ವರಮಹಾಲಕ್ಷ್ಮಿಯನ್ನ ಕೂರಿಸಿದ್ದಾರೆ ಅಂತ. ನೀವು ಏನಾದ್ರೂ ನಿಮ್ಮ ಮನೆಯಲ್ಲಿ ಸುಂದರವಾಗಿ ಗ್ರ್ಯಾಂಡ್ ಆಗಿ ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಅಂತ ಇದ್ರೆ ಈ ಒಂದಿಷ್ಟು ಮೆಥಡ್ಗಳನ್ನ ಫಾಲೋ ಮಾಡಬಹುದು. ಹಾಗಾದ್ರೆ ಮತ್ತ್ಯಾಕ್ ತಡ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನ ಮತ್ತಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ? ಸಂಗೀತಾ ರಮೇಶ್ ಅವರು ಒಂದಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ, ಸೊ ಅವುಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಲಕ್ಷ್ಮಿ ಇನ್ನಷ್ಟು ಕೂಡ ಸುಂದರವಾಗಿ ಕಾಣಿಸುತ್ತೆ. ಹಾಗಾದ್ರೆ ಮತ್ತ್ಯಾಕ್ ತಡ ನೀವು ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.